ಸಚಿವರಿಗೆ ಶುಭ ಕೋರಿದ್ದಾರೆ ಸಿದ್ದಲಿಂಗ ಸ್ವಾಮೀಜಿ ಅವರು ಕೆಎನ್ ರಾಜಣ್ಣ ಪರಮೇಶ್ವರ್ಗೆ ಶುಭ ಕೋರಿದ್ದಾರೆ ಸ್ವಾಮೀಜಿ ಸಿದ್ದಲಿಂಗ ಸ್ವಾಮೀಜಿ ಅವರು ತುಮಕೂರಿನ ಸಿದ್ದಗಂಗಾ ಮಠದ ಪೀಠಾಧ್ಯಕ್ಷರು ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದು ಸಂತೋಷದ ಸಂಗತಿ ಎಲ್ಲಾ ಸಚಿವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಜಿಲ್ಲೆಯಲ್ಲಿ ಜನರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಜನಸಾಮಾನ್ಯರ ಬದುಕಿಗೆ ಬೇಕಾಗುವ ಅನೇಕ ಸವಲತ್ತು ಕೊಡಬೇಕು ಅನ್ನುವ ಚಿಂತನೆ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅನುಷ್ಠಾನಗೊಳಿಸುತ್ತಾರೆ ಬಡವರು ಹಿಂದುಳಿದವರು ಜನಸಾಮಾನ್ಯರನ್ನ ಗಮನದಲ್ಲಿ ಇಟ್ಕೊಂಡು ಉತ್ತಮ ಆಡಳಿತ ಕೊಡಲಿ ಅಂತ ಶುಭ ಹಾರೈಸುತ್ತೇನೆ ಎಂದಿದ್ದಾರೆ ಸ್ವಾಮೀಜಿಗಳು ಅವಧಿಯ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಕೆಎನ್ ರಾಜಣ್ಣನವರಿಗೆ ಮಂತ್ರಿ ಪದವಿಯನ್ನು ಕೊಟ್ಟಿರುವಂತದ್ದು ಅತ್ಯಂತ ಸಂತೋಷದ ಸಂಗತಿ ಈಗಾಗಲೇ ಕೆಎನ್ ರಾಜಣ್ಣನವರು ಮಂತ್ರಿಗಳಾಗ್ತಾರೆ ಎಬಿ ಜಯಚಂದ್ರ ಅವರು ಆಗ್ತಾರೆ ಷಡಕ್ಷರಿ ಆಗ್ತಾರೆ ಅನ್ನುವಂಥ ಊಹೆ ಮಾತುಗಳನ್ನು ಕೇಳ್ತಾ ಇದ್ವಿ ಈಗಾಗಲೇ ಮೊದಲನೇ ಸದಿ ಮುಖ್ಯಮಂತ್ರಿ ಜೊತೆಲೇ ಜಿ ಪರಮೇಶ್ವರ್ ಅವರು ಈಗಾಗಲೇ ಮಂತ್ರಿಗಳಾಗಿದ್ದಾರೆ ನಮ್ಮ ಜಿಲ್ಲೆಗೆ ಎರಡನೇ ಮಂತ್ರಿ ಸ್ಥಾನವನ್ನು ಕೊಟ್ಟಿರುವಂತಹದ್ದು ಈ ಬಾರಿ ಕಾಂಗ್ರೆಸ್ಗೆ ಅತ್ಯಧಿಕ ಸಂಖ್ಯೆಯ ಶಾಸಕರು ಆಯ್ಕೆವಾಗಿ ಬಂದಿರೋದ್ರಿಂದ ಮತ್ತು ಅನೇಕ ಹಿರಿಯರು ಕೂಡ ಆಯ್ಕೆಯಾಗಿ ಬಂದಿರುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಎರಡು ಮಂತ್ರಿ ಸ್ಥಾನ ಸಿಕ್ಕಿರುವಂಥದ್ದು ನಾವು ಮೆಚ್ಚಿಕೊಳ್ಬೇಕಾಗಿರುವಂಥದ್ದು ಈಗಾಗಲೇ ಅವರು ಭಾಳಷ್ಟು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಜನಸಾಮಾನ್ಯರ ಬದುಕಿಗೆ ಬೇಕಾದಂಥ ಅನೇಕ ಸವಲತ್ತುಗಳನ್ನು ಕೊಡಬೇಕು ಅನ್ನುವ ಚಿಂತನೆಯನ್ನು ಇಟ್ಕೊಂಡಿದ್ದಾರೆ ನೋಡೋಣ ಮುಂದಿನ ದಿವಸಗಳಲ್ಲಿ ಹೇಗೆ ಹೇಗೆ ಅದನ್ನೆಲ್ಲ ಅನುಷ್ಠಾನಗೊಳಿಸ್ತಾರೆ ಅನ್ನುವಂಥದ್ದನ್ನು ಜನಗಳು ಹೇಗೆ ಅಪೇಕ್ಷೆಗೆ ತಕ್ಕ ಹಾಗೆ ಸ್ಪಂದಿಸಿ ಅವರು ಕೆಲಸ ಮಾಡ್ತಾರೆ ಅದೆಲ್ಲವೂ ಕೂಡ ಶ್ರೀಸಾಮಾನ್ಯರು ಬಡವರು ಹಿಂದುಳಿದವರು ಅಂಥವರ ಕಲ್ಯಾಣ ಆಗಬೇಕಾಗಿರುವಂಥದ್ದೇ ಮುಖ್ಯ ಅವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಕೆಲಸವನ್ನು ಮಾಡಲಿ ಅವರಿಗೆ ಶುಭವನ್ನು ಆರೈಕೆ ಮಾಡಿ ಎರಡನೇ ಅವಧಿಯ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಕೆಎನ್ ರಾಜಣ್ಣನವರಿಗೆ ಮಂತ್ರಿ ಪದವಿಯನ್ನು ಕೊಟ್ಟಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಈಗ